ದೊಡ್ಡ ಜನರು ಮಾಡತಕ್ಕಂತ ದೊಡ್ಡ ವಂಚನೆ ಅಂದ್ರೆ ತುಪ್ಪಾಗಲಾರದು ರಾಜ್ಯದ ಸರ್ವರಿಗೂ ಒಳತಾಗುವಂತ ಒಂದು ಕಾರ್ಯಕ್ರಮಗಳು ನಮ್ಮ ಕಡೆನೇ ಜೆಡಿಎಸ್ ಸರ್ ನಮ್ಮ ಕಡೆ ಪಕ್ಷ ಕುಮಾರಣ್ಣ ಪಕ್ಷ ಬಿಟ್ರೆ ಬೇರೆ ಪಕ್ಷಕ್ಕೆ ಹೋಗಲ್ಲ ಸರ್ ನಾವು ಮಹಿಳೆಯರಿಗೆ ಕೊಡ್ಲಿ ಇನ್ನೊಂದು ಕೊಡ್ಲಿ ಈ ಸಾರಿ ನಾವು ಮಹಿಳೆಯರ ಸಾಲಮನ್ನ ಮಾಡ್ತೀವಿ ನಮ್ಮ ಈಗಾಗಲೇ ಕುಮಾರಸ್ವಾಮಿ ಹೇಳಿಬಿಟ್ಟಿದ್ದಾರೆ ಆ ನಿಟ್ಟಿನಲ್ಲಿ ನಾವು ಇವತ್ತು ಕುಮಾರಸ್ವಾಮಿ ಅವರನ್ನ ಬೆಂಬಲ ಕೊಡಲೇಬೇಕಾಗಿದೆ ಅದು ಅನಿವಾರ್ಯ ಕೂಡ ಆಗಿದೆ ಇಡೀ ರಾಜ್ಯದಲ್ಲಿ ಒಂದು ದೊಡ್ಡ ಬಿರುಗಾಳಿ ಎದ್ದಿದೆ ಕರ್ನಾಟಕ ಜಿಲ್ಲೆಯ ಧರ್ಮಪ್ಪ ಹೋಬಳಿ ನಮ್ಮ ಕಂಡರ್ ಇಲ್ಲಿ ಬಂದಿದ್ದು ಇಲ್ಲಿಗೆ ನಾವು ಇಲ್ಲೇ ಕೆಲಸ ಮಾಡ್ತಾ ಇರೋದು ಸೆಕೆಂಡ್ ಜೈಲ್ ಕೆಲಸ ಹೋಗ್ತಾ ಇದ್ವಿ ನಮ್ಮ ರೈತ ಸಾಲ ಸರ್ ನಮ್ಮ ಕುಮಾರಣ್ಣರ ಸಾಲ ಮನ್ನಾ ಮಾಡಿದ್ರಂದ್ರೆ ಅದಕ್ಕೆ ಮುಖ್ಯ ಕೋಟಿ ಅದು ಸಮ್ಮಾನ ಅವರಿಗೆ ಸುಳ್ಳು ಅವರಿಗೆ ಎಷ್ಟು ಸಾಲ ಮನ್ನಾ ಮಾಡಿದ್ರೆ ಗೊತ್ತಿಲ್ಲ ನಮ್ಮದು ಕಂಡರಳ್ಳಿ ಸಂತ ಅವರು ಧರ್ಮಪುರ ಹೋಬಳಿ ನಮ್ಮದು ಈ ಬಾರಿ ಸರ್ ನಿಮ್ಮ ನಿಮ್ಮ ಕಡೆನ ನಮ್ಮ ಕಡೆನ ಜೆಡಿಎಸ್ ಸರ್ ನಮ್ಮ ಕಡೆ ಪಕ್ಷ ಕುಮಾರಣ್ಣ ಪಕ್ಷ ಬಿಟ್ರೆ ಬೇರೆ ಪಕ್ಷಕ್ಕೆ ಹೋಗಲ್ಲ ಸರ್ ನಾವು ಸರ್ ನಮಸ್ಕಾರ ಸರ್ ನಮಸ್ಕಾರ ಪಾವಗಡೆಯಿಂದ ಇಲ್ಲಿ ಬಂದಿದ್ದೀರಾ ಮಂಜಣ್ಣರಿಗೆ ಪ್ರೋತ್ಸಾಹ ಕೊಡಕ್ಕೆ ಬೆಂಬಲ ಕೊಡಕ್ಕೆ ಏನು ಅಂತ ಜನ ಸೇರಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಪ್ರಾದೇಶಿಕ ಪಕ್ಷದ ಅವಶ್ಯಕತೆ ಇರೋದ್ರಿಂದ ಎರಡು ರಾಷ್ಟ್ರೀಯ ಪಕ್ಷಗಳು ಮಾಡತಕ್ಕಂತ ದೊಡ್ಡ ಜನರು ಮಾಡತಕ್ಕಂತ ದೊಡ್ಡ ವಂಚನೆ ಅಂದ್ರೆ ತುಪ್ಪಾಗಲಾರದು ಇವತ್ತು ರಾಷ್ಟ್ರೀಯ ಪಕ್ಷಗಳ ನಂಬಿ ಯಾವುದೇ ಕಾರ್ಯಕ್ರಮಗಳು ಕೂಡ ಬಡವರಿಗೆ ಸಿಗ್ತಾ ಇಲ್ಲ ಏನು ಮೋದಿ ಅವರು ಕೊಡತಕ್ಕಂತ ಅಕ್ಕಿ ಬಿಟ್ರೆ ಶ್ರೀ ಸಾಮಾನ್ಯರಿಗೆ ಬೇರೆ ಯಾವುದೇ ಒಂದು ಯೋಜನೆಗಳು ಕೂಡ ಅವರು ತಲುಪತಾ ಇಲ್ಲ ಸರ್ಕಾರದಂತಲ್ಲಿ ಬಹಳಷ್ಟು ಯೋಜನೆಗಳು ವಿಫಲ ಆಗ್ತಾ ಇದಾವೆ ಇದು ಕುಮಾರಣ್ಣರು ಈ ರಾಜ್ಯದಲ್ಲಿ ಪ್ರಾದೇಶಿಕ ಪಕ್ಷವನ್ನ ಇವತ್ತೇನು ನಡೆಸ್ತಾ ಇದ್ದಾರೆ ಮುನ್ನಡೆಸ್ತಾ ಇದ್ದಾರೆ ಅವರು ಮುಖ್ಯಮಂತ್ರಿಗಳಾದಾಗ ಆಗಿರತಕ್ಕಂತ ಕೆಲಸ ಕಾರ್ಯಗಳು ನಮಗೆ ಬಹಳಷ್ಟು ತೃಪ್ತಿಕರವಾಗಿ ಕಂಡುಬಂದಿದ್ದಾವೆ ಅವರ ಯೋಜನೆಗಳು ಅವರು ಅವರ ಉದ್ದೇಶ ಮತ್ತು ಅವರು ಮಾಡತಕ್ಕಂತ ಎಲ್ಲಾ ಕಾರ್ಯಕ್ರಮಗಳು ಕೂಡ ನಮಗೆ ತುಂಬಾ ಮನವರಿಕೆಯಾಗಿ ಜನರಿಗೆ ಇವತ್ತು ಪ್ರಾದೇಶಿಕ ಪಕ್ಷ ಅನಿವಾರ್ಯ ಅನ್ನೋ ಒಂದು ದಿಕ್ಕಿನಲ್ಲಿ ಇವತ್ತು ನಾವೆಲ್ಲರೂ ಕೂಡ ಹೋರಾಟ ಮಾಡ್ತಾ ಇದ್ದೀವಿ ಇಲ್ಲೂ ಕೂಡ ನಮ್ಮ ಬೆಂಗಳೂರಿನಲ್ಲಿ ನನ್ನ ತಾಲೂಕಿನ ಸುಮಾರು 50,000 ಜನ ಇಲ್ಲಿ ಬೆಂಗಳೂರಿನಲ್ಲಿ ಇವತ್ತು ವಾಸ ಮಾಡ್ತಾ ಇದ್ದಾರೆ ಆ ಕಾರಣಕ್ಕೋಸ್ಕರ ನಮ್ಮ ಜನರ ಒಂದು ಬೆಂಬಲಕ್ಕೋಸ್ಕರ ನಾವು ಕೂಡ ಇಲ್ಲಿ ಮಂಜಣ್ಣ ಅವರಿಗೆ ಬೆಂಬಲವನ್ನು ವ್ಯಕ್ತಪಡಿಸೋದು ಮುಖ್ಯನ ಮತ್ತು ಈ ಜನತಾದಳವನ್ನ ಮುಂದೆ ಅಧಿಕಾರ ತರತಕ್ಕಂತ ಒಂದು ಕೆಲಸವನ್ನ ಮಾಡಿ ಏನು ಕುಮಾರಣ್ಣವರ ಒಂದು ಆಸೆ ಏನು ಪಂಚರತ್ನ ಕಾರ್ಯಕ್ರಮ ಮುಖ್ಯನ ಈ ರಾಜ್ಯದ ಸರ್ವರಿಗೂ ಒಳತಾಗುವಂತ ಒಂದು ಕಾರ್ಯಕ್ರಮಗಳು ಅದು ಒಬ್ಬ ಜಾತಿ ಜನಾಂಗಕ್ಕೆ ಸೀಮಿತವಾಗಿರತಕ್ಕಂತ ಕಾರ್ಯಕ್ರಮ ಅಲ್ಲ ಇಡೀ ರಾಜ್ಯದ ಎಲ್ಲರ ಒಳಿತಿಗೋಸ್ಕರ ಮಾಡತಕ್ಕಂತ ಪಂಚರತ್ನ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸಲಿಕ್ಕೋಸ್ಕರ ಕುಮಾರಣ್ಣವರು ಏನು ಶ್ರಮ ಪಡ್ತಾ ಇದ್ದಾರೆ ಅದಕ್ಕೆ ನಮ್ಮೆಲ್ಲರ ಬೆಂಬಲ ಬೇಕು ಅಂತ ಬಿಟ್ರೆ ನಾವು ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀವಿ ಸರ್ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಒಡಿಸರ್ ಆಲ್ರೆಡಿ ಮಹಿಳೆಯರಿಗೆ 2000 ಆಮೇಲೆ 200 ಯೂನಿಟ್ ವಿದ್ಯುತ್ ಫ್ರೀ ಕೊಡ್ತು ಅಂತ ಹೇಳ್ಯಾರ ಇಷ್ಟೆಲ್ಲ ಒಡಿಸಿದ ಮೇಲೆ ಎಲ್ಲ ಗೊತ್ತಿದ್ರು ಜನ ಜೆಡಿಎಸ್ ಊಟ ಹಾಕ್ತಾರ ಜೆಡಿ ಮಹಿಳೆಯರಿಗೆ ಕೊಡ್ಲಿ ಇನ್ನೊಂದು ಕೊಡ್ಲಿ ಈ ಸಾರಿ ನಾವು ಮಹಿಳೆಯರ ಸಾಲ ಮನ್ನಾ ಮಾಡ್ತೀವಿ ನಮ್ಮ ಈಗಾಗಲೇ ಕುಮಾರಸ್ವಾಮಿ ಹೇಳಿಬಿಟ್ಟಿದ್ದಾರೆ ಮಹಿಳಾ ಸಂಘಗಳಲ್ಲಿ ಏನು ಸಾಲ ಮಾಡಿದ್ದಾರೆ ಹೆಣ್ಮಕ್ಳು ಹಿಂದೆ ರೈತರು ಮಾಡಿದ್ದೀವಿ ಈ ಸಾರಿ ಮಹಿಳೆಯರಿಗೆ ಸಾಲ ವಿಮುಕ್ತರನ್ನು ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಿ ಅವರ ಒಂದು ಬದುಕಿಗೆ ಒಳ್ಳೆಯ ಬುನಾದಿಯನ್ನು ಭದ್ರವಾದ ಬುನಾದಿಯನ್ನು ಹಾಕ್ಕೊಡ್ತೀವಿ ಅಂತ ಈಗಾಗಲೇ ಹೇಳಿದ್ದಾರೆ ಮತ್ತು ರೈತರಿಗೂ ಅಷ್ಟೇ ರೈತರಿಗೂ ಸಹ ಒಳ್ಳೆಯ ಒಂದು ವ್ಯವಸಾಯಕ್ಕೋಸ್ಕರ ಇವಾಗೇನು ತೆಲಂಗಾಣ ಮಾದರಿಯಲ್ಲಿ ಒಂದು ಎಕರೆಗೆ 10,000 ರೂಪಾಯಿಗಳ ಪ್ರಕಾರ 10 ಎಕರೆಗೆ ಒಳಪಟ್ಟಿರ್ತಕ್ಕಂಥ ರೈತರಿಗೆ ಇವತ್ತು ರೈತರಿಗೆ ಇವತ್ತು ವ್ಯವಸಾಯ ಮಾಡಲಿಕ್ಕೋಸ್ಕರ ಅನುಕೂಲ ಮಾಡ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ನಾವು ಇವತ್ತು ಕುಮಾರಸ್ವಾಮಿ ಅವರನ್ನು ಬೆಂಬಲ ಕೊಡಲೇಬೇಕಾಗಿದೆ ಅದು ಅನಿವಾರ್ಯ ಕೂಡ ಆಗಿದೆ ಸಾಮಾನ್ಯವಾಗಿ ನಮಗೆ ಕಂಡಿರ್ತಕ್ಕಂಥ ಒಂದು ವಾತಾವರಣ ನೋಡಿದಾಗ ಇಡೀ ರಾಜ್ಯದಲ್ಲಿ ಒಂದು ದೊಡ್ಡ ಬಿರುಗಾಳಿ ಎದ್ದಿದೆ ಕುಮಾರಸ್ವಾಮಿ ಅವರ ಪಂಚರತ್ನ ಯಾತ್ರೆಯಲ್ಲಿ ಅವರು ಏನು ಹೋಗಿದ್ದಾರೆ ಜನರ ಮನಸ್ಸಲ್ಲಿ ಒಂದು ಸಾರಿ ಕುಮಾರಸ್ವಾಮಿ ಅವರು ನೋಡೋಣ ನೋಡಿಬಿಡೋಣ ಅಂತ ಒಂದು ಮಹತ್ವದಂಥ ಒಂದು ಆಸೆ ಹೊತ್ತಿದ್ದಾರೆ ಆ ನಿಟ್ಟಿನಲ್ಲಿ ಇಲ್ಲೂ ಕೂಡ ಯಾವುದೇ ಬದಲಾವಣೆ ಆಗೋದಿಲ್ಲ ಇಲ್ಲಿ ಮಂಜಣ್ಣವರು ಇಲ್ಲಿ ಆಯ್ಕೆ ಆಗೋದ್ರಲ್ಲಿ ಏನು ಸಂದೇಹ ಇಲ್ಲ ಎಲ್ಲ ಜನರ ನಾಡಿ ಮಿಡಿತ ನಾವು ಕೂಡ ನೋಡಿದ್ದೀವಿ ಈ ಕ್ಷೇತ್ರದಲ್ಲಿ ಓಡಾಡಿ ಎಲ್ಲರ ಭಾವನೆ ಕೂಡ ಮಂಜಣ್ಣವರ ಗೆಲುವಿಗೋಸ್ಕರ ಅವರು ಎಲ್ಲ ಆಸೆ ಪಟ್ಟಿದ್ದಾರೆ ಅಂತ ನನ್ನ ಗಮನದಲ್ಲಿದೆ ಸರ್ ಈ ಬಾರಿ ಎಷ್ಟು ಕ್ಷೇತ್ರಗಳು ನಿಮ್ಮ ತೆಕ್ಕೆಗೆ ಬರಬಹುದು ಸ್ವತಂತ್ರ ಸರ್ಕಾರ ರಚನೆ ಪಂಚರತ್ನ ರಥಯಾತ್ರೆ ಇದೆ 62ನೇ ರಥಯಾತ್ರೆ ಇವತ್ತು ನಡೀತಾ ಇದೆ ಕುಮಾರಸ್ವಾಮಿ ಅವರು 123 ವಿಷನ್ ಅಂತ ಹೋಗ್ತಾ ಇದ್ದಾರೆ ಇನ್ನೂ ಅವರು ಇನ್ನೂ 60 ರಥಯಾತ್ರೆಗಳು ಅವರು ಮಾಡ್ತಾ ಇದ್ದಾರೆ ಪಂಚರತ್ನ ಈಗಾಗಲೇ ರಾಜ್ಯದಲ್ಲಿ ಒಳ್ಳೆಯ ವಾತಾವರಣ ನಿರ್ಮಾಣ ಆಗಿದೆ ಇವರು ಪಂಚರತ್ನ ಎಲ್ಲ ಮುಗಿಯೋದ್ರೊಳಗೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ನಿಶ್ಚಲ ಬಹುಮತ ಬರ್ತಕ್ಕಂಥದ್ದಕ್ಕೆ ಒಳ್ಳೆಯ ವಾತಾವರಣ ನಿರ್ಮಾಣ ಆಗ್ತಾ ಇದೆ ಅಷ್ಟಂತೂ ನಾವು ಹೇಳಬಲ್ಲೆವು